ಕುಟುಂಬದಲ್ಲಿ ರಾಜಕಾರಣ ಇದ್ದಾಗ ಎಲ್ಲಾ ಟೈಮಲ್ಲೂ ಒಂದೇ ರೀತಿ ಇರೋದಿಲ್ಲ ಅನ್ನೋದಕ್ಕೆ ಪೂರಕವಾದ ವಾತಾವರಣವನ್ನು ನಾವು ಈಗಾಗಲೇ ನೋಡ್ತಾ ಇದ್ದೇವೆ. ಹಾಸನದ ಜೆಡಿಎಸ್ ಟಿಕೆಟ್ ಫೈನಲ್ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಜೆಡಿಎಸ್ ಪಕ್ಷಕ್ಕೆ ಅನ್ನೋದು ಕೂಡ ಅಷ್ಟೇ ದಿಟವಾಗಿದೆ, ಸ್ಪಷ್ಟವಾಗಿದೆ. ಭವಾನಿ ರೇವಣ್ಣ ಹಾಸನ ಅಭ್ಯರ್ಥಿ ಕನಸು ಭಗ್ನವಾಗುತ್ತಾ ಗೊತ್ತಿಲ್ಲ, ಏನು ಬೇಕಾದರೂ ಆಗಬಹುದು. ಹಾಸನ ಟಿಕೆಟ್ ವಿಚಾರದಲ್ಲಿ ಒಡೆದ ಮನೆಯಾಗಿದ್ದಂಥ ಜೆಡಿಎಸ್ಗೆ ಪ್ರೀತಮ್ ಗೌಡ ಸವಾಲ್ ಎಸೆದಿದ್ದಾರೆ. ಪ್ರೀತಮ್ ಗೌಡ ಸವಾಲನ್ನು ಸ್ವೀಕರಿಸಲು ಟಿಕೆಟ್ಗೆ ಒಟ್ಟಿಡಿದ್ರು ಭವಾನಿ ರೇವಣ್ಣ. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಎಂಬ ಜಿದ್ದಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಿದ್ದಿದ್ದಾರೆ. ಅಂದರೆ ಅವ್ರದ್ದೇ ಆದಂಥ ಲೆಕ್ಕಾಚಾರ, ಅವ್ರದ್ದು ಇವ್ರದ್ದೇ ಆದಂಥ ಲೆಕ್ಕಾಚಾರ ಇವ್ರದ್ದು. ಯಾಕೆ ಅಷ್ಟೊಂದು ಉತ್ಸಾಹ ತೋರಿಸ್ತಾರೆ ಹಾಸನದ ರಾಜಕಾರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಅನ್ನೋದು ಎಚ್ ಡಿ ರೇವಣ್ಣ ದಂಪತಿಯ ಆರೋಪ. ಭವಾನಿ ಬದಲಿಗೆ ಸ್ವರೂಪ್ ಪ್ರಕಾಶ್ಗೆ ಹಾಸನ ಟಿಕೆಟ್ ಖಚಿತಗೊಳಿಸಬೇಕು, ಫಿಕ್ಸ್ ಮಾಡಬೇಕು ಅನ್ನೋದು ಅವರ ವಾದ ಆಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರದು. ಎಚ್ ಡಿ ಕೆ ಪತ್ನಿ ಅನಿತಾಗೆ ಟಿಕೆಟ್ ನೀಡಿದಂತೆ ನನಗೂ ಕೂಡ ಟಿಕೆಟ್ ಕೊಡಿ ಅಂತ ಭವಾನಿ ರೇವಣ್ಣ ಅವರು ಕೇಳಿದ್ರಂತೆ. ಭವಾನಿ ಮಾತಿಗೆ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ. ಅನಿತಾ ರಾಜಕೀಯ ಮಾಡಿ ಸಾಧಿಸೋದೇನೂ ಇಲ್ಲ ರೀ, ಅವತ್ತು ಅನಿತಾರನ್ನ ಚುನಾವಣೆ ನಿಲ್ಲಿಸಿದ್ದು ಪಕ್ಷ ಉಳಿಸ್ಕೊಳ್ಳೋಕೆ, ನಮ್ಮದೇನೋ ಸ್ವಾರ್ಥ ಅಥವಾ ನಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕಲ್ಲ ಅನ್ನುವ ಒಂದು ಸಾರಾಂಶ ಬರೋ ಹಾಗೆ, ಸಮ್ಮರಿ ಬರೋ ಹಾಗೆ ಮಾತನಾಡಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಕೈ ಕೊಟ್ಟಾಗ ನಾವು ಆಯ್ಕೆ ಮಾಡಿದ್ವಿ, ಅವ್ರನ್ನ ರಾಜಕೀಯವಾಗಿ ಎಲ್ಲೂ ದುರುಪಯೋಗ ಮಾಡ್ಕೊಂಡಿಲ್ಲಮ್ಮ. ಅವ್ರ ಜಾಗ ಮಗ ನಿಖಿಲ್ಗೆ ಕೊಟ್ಟು ಸುಮ್ಮನಾಗಿದ್ದಾರೆ, ಟಿಕೆಟ್ಗೆ ಸೊಸೆಯಂದ್ರು ಹೊಡೆದಾಡಿಲ್ಲ. ಹಾಸನ ಅಭ್ಯರ್ಥಿ ಆಯ್ಕೆಗೆ ಹೋಲಿಸಿ ಚರ್ಚಿಸಬೇಡಿ, ಹಾಸನದ ರಾಜಕೀಯನ ಬೇರೆ ಮಂಡ್ಯದ ಬೇರೆ ಅಂಥೇಳಿ ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅದು ಪತ್ರಿಕೆಯಲ್ಲಿ ನೋಡಿದ್ರೆ, ಯಾವುದು ಟಿವಿಲೂ ಅನಿತಾ ಕುಮಾರಸ್ವಾಮಿ ಹೆಸರನ್ನು ತಂದಿದ್ದಾರೆ. ದಯವಿಟ್ಟು ನಾನು ಕೈ ಮುಗಿದ ಹೇಳ್ತೀನಿ, ನಮ್ಮ ಕುಟುಂಬದಲ್ಲಿ ಅನಿತಾ ಕುಮಾರಸ್ವಾಮಿ ಅವರನ್ನು ನಾನು ಎರಡು ಚುನಾವಣೆ ನಿಲ್ಲಿಸ್ಲಿಕ್ಕೆ ಕಾರಣ, ಮೂರು ಚುನಾವಣೆಗೆ ಅಲ್ಲಿ ಪಕ್ಷದ ಅಭ್ಯರ್ಥಿ ಇಲ್ಲದೆ ಇದ್ದಾಗ ಪಕ್ಷದ ಗೌರವ ಉಳಿಸ್ಲಿಕ್ಕೋಸ್ಕರವಾಗಿ ಅನಿತಾ ಕುಮಾರಸ್ವಾಮಿ ಅವ್ರು ಬರಬೇಕು ಅಂತ ಇಲ್ಲದೇ ಇದ್ರು ರಾಜಕೀಯಕ್ಕೆ. ನಾನು ನನ್ನ ಹೆಸರಿನಲ್ಲಿ ಜನತೆ ಓಟ್ ಹಾಕ್ತಾರೆ ಅಂತೇಳಿ ಪಕ್ಷ ಉಳಿಸ್ಲಿಕ್ಕೆ ನಿಲ್ಲಿಸಿದ್ದೀನಿ. ಅದು ಹೊರತುಪಡಿಸಿ ಅನಿತಾ ಕುಮಾರಸ್ವಾಮಿ ಅವರು ಕುಟುಂಬದ ಗೌರವ ಹಾಳು ಮಾಡ್ತಕ್ಕಂಥದ್ದಕ್ಕೆ ಎಂದೂ ಸಹ ಅವರು ಎಲ್ಲೂ ಕೈ ಹಾಕಿಲ್ಲ. ಇವತ್ತು ಸಹ ಅವರು ಗೌರವಯುತವಾಗಿ ಒಂದು ಬಾರಿ ಚನ್ನಪಟ್ಟಣದಲ್ಲಿ ನಿಂತರು, ಅಲ್ಲಿ ಗೆದ್ದಿದ್ರು ಮಧುಗಿರಿನಲ್ಲಿ. ಮೂರನೇ ಬಾರಿ ರಾಮನಗರದಲ್ಲಿ ನಿಲ್ಲಿಸಿದ ಕಾರಣ ಅಲ್ಲಿ ನನಗೆ ಹಿಂದೆ ಒಬ್ಬರನ್ನ ಅಭ್ಯರ್ಥಿ ಪಕ್ಷದಿಂದ ಮಾಡಿ ಅವ್ರು ಕೈ ಕೊಟ್ಟೋದ್ರು ಅಂತೇಳಿ ಕಾರ್ಯಕರ್ತರು ಒತ್ತಡಕ್ಕೆ ಹಾಕ್ತಿದ್ದೆ ಅಷ್ಟೇ. ಅನಿತಾ ಕುಮಾರಸ್ವಾಮಿಯವರು ಯಾವುದೇ ಕಾರಣಕ್ಕೂ ಅವರು ಮತ್ತೆ ಅಭ್ಯರ್ಥಿ ಆಗ್ತಕ್ಕಂಥದ್ದಕ್ಕೆ ಅವರು ಒಲವೂ ಇಲ್ಲ, ಅವರ ರಾಜಕೀಯದ ಚುನಾವಣಾ ರಾಜಕೀಯದಿಂದ ದೂರ ಇದ್ದಾರೆ.